ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋ ಮಾತು ಸತ್ಯ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಂದರೆ ಅಭಿಮಾನಿಗಳ ಎದೆಯಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ, ಜನ ಮಾನಸದಲ್ಲಿ ಅಮರರಾಗಿದ್ದಾರೆ. ಅಂತಹ ಅದ್ಭುತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಅಭಿಮಾನಿಯೊಬ್ಬರು ದೇವಸ್ಥಾನ ನಿರ್ಮಿಸಿದ್ದಾರೆ. ತಮ್ಮ ಮನೆಯ ಮುಂದಿನ ಸ್ವಂತ ಜಾಗದಲ್ಲೇ ದೇವಸ್ಥಾನ ನಿರ್ಮಿಸಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಕೂಡ ನಿರ್ಮಿಸಿದ್ದಾರೆ. ಅಪ್ಪು ದೇವಸ್ಥಾನದ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ಕಾರ್ಯ ಇವತ್ತು ನಡೆಯಿತು. ಈ ಕಾರ್ಯಕ್ರಮ ಹಲವು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೇವಸ್ಥಾನ ಉದ್ಘಾಟಿಸಿ ಪತಿಯ ಪುತ್ಥಳಿ ಅನಾವರಣ ಮಾಡಿ ಭಾವುಕರಾದರು. ಹೌದು, ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದ ಪ್ರಕಾಶ್ ಮೊರಬದ್ ಈ ಅಪರೂಪದ ಕ್ಷಣಕ್ಕೆ ಕಾರಣರಾದರು. ಪ್ರಕಾಶ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ತಮ್ಮ ಮನೆಯ ಮುಂದಿನ ಸ್ವಂತ ಜಾಗದಲ್ಲಿ ತಮ್ಮ ನೆಚ್ಚಿನ ನಟ ಅಭಿಮಾನಿಗಳ ದೇವರು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಕೂಡ ರೆಡಿ ಮಾಡಿಸಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇವತ್ತು ಅಪ್ಪು ದೇವಸ್ಥಾನಕ್ಕೆ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಾಲನೆ ನೀಡಿದರು. ಅಲ್ಲದೆ ದೇವಸ್ಥಾನದಲ್ಲಿ ನಿರ್ಮಿಸಿರುವ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಿದರು. ಪತಿಯ ದೇವಸ್ಥಾನ ಮತ್ತು ಪುತ್ಥಳಿ ಕಂಡು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾವುಕರಾದರು. ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಬೇಕೆಂಬ ಹಂಬಲ ಹೊಂದಿದ್ದ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ದಿವಂಗತರಾಗುತ್ತಿದ್ದಂತೆ ನಿತ್ಯವೂ ತಾನು ನಂಬಿದ್ದ ದೇವರು ಅಪ್ಪು ಅವರನ್ನು ಕಾಣುವ ಹಂಬಲ ಹೊಂದಿದ್ದರು. ಹೀಗಾಗಿ ತಮ್ಮ ಮನೆಯ ಮುಂದಿನ ಸ್ವಂತ ಜಾಗದಲ್ಲಿ ಅಪ್ಪು ಹೆಸರಿನಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾದರು. ಅಪ್ಪು ದೇವಸ್ಥಾನ ಅಂದ ಕೂಡಲೇ ಅಪ್ಪು ಅವರ ಅಭಿಮಾನಿಗಳು ಹಣ ನೀಡಿದರು. ಉಳಿದಂತೆ ತನ್ನ ಸ್ವಂತ ಹಣವನ್ನು ಸೇರಿಸಿ ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಪುನೀತ್ ರಾಜ್ಕುಮಾರ್ ಅವರ ದೇಗುಲ ನಿರ್ಮಿಸಿದ್ದಾರೆ. ನಂತರ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕೈಯಿಂದಲೇ ದೇವಸ್ಥಾನವನ್ನು ಉದ್ಘಾಟಿಸಿ ಅಪ್ಪು ಪುತ್ಥಳಿ ಅನಾವರಣ ಮಾಡುವ ಹಂಬಲ ಹೊಂದಿದ್ದರು. ಅದರಂತೆ ಬೆಂಗಳೂರಿಗೆ ಹೋಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ 2 ಬಾರಿ ಭೇಟಿ ಮಾಡಿದ್ದರು. ಅವರು ಕೂಡ ಅಪ್ಪು ದೇವಸ್ಥಾನದ ಉದ್ಘಾಟನೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಬರುವುದಾಗಿ ಒಪ್ಪಿಗೆ ಸೂಚಿಸಿದ್ದರು. ಇವತ್ತು ಅಭಿಮಾನಿಯ ಆಸೆ ಈಡೇರಿತು. ಅಭಿಮಾನಿಗಳ ದೇವರು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಹಾಗೂ ಪುತ್ಥಳಿ ಅನಾವರಣಗೊಂಡಿದೆ. ಇದಕ್ಕೆ ಅಭಿಮಾನಿ ಪ್ರಕಾಶ್ ಫುಲ್ ಖುಷಿಯಾಗಿದ್ದಾರೆ. ಯಲಗಚ್ ಗ್ರಾಮದಲ್ಲಿ ಇವತ್ತು ಅಭಿಮಾನಿ ಪ್ರಕಾಶ್ ಮೊರಬದ್ ಕಟ್ಟಿಸಿದ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಹಾಗೂ ಪುತ್ಥಳಿ ಅನಾವರಣ ಮಾಡಲಾಯಿತು. ಯಲಗಚ್ ಗ್ರಾಮಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಅಭಿಮಾನಿಗಳು ಬೈಕ್ ರ್ಯಾಲಿಯ ಮೂಲಕ ಸ್ವಾಗತಿಸಿದರು. ನಂತರ ದೇಗುಲ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ದೇಗುಲ ನಿರ್ಮಿಸಿದ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಮೊರಬದ್ ಅವರ ಪುತ್ರಿಯ ನಾಮಕರಣ ಕಾರ್ಯಕ್ರಮ ಕೂಡ ನಡೆಯಿತು. ನಂತರ ನಡೆದ ಕಾರ್ಯಕ್ರಮ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಪುನೀತ್ ನಾವ್ ಯಾವಾಗ್ಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಉತ್ತರ ಕರ್ನಾಟಕದ ಯಾವತ್ತು ಬಡವರಿಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವಾಗ್ಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಜೊತೆ. ಅಪ್ಪೂರ್ನ ದೇವ್ರು ದೇವ್ರು ಅಂತಿದ್ರು ಇಲ್ಲಿ ತನಕನು ಎಲ್ಲ ಅಭಿಮಾನಿಗಳು. ಇವಾಗ ದೇವರಾಗಿ ಅವರಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ನೀವು ಯಾವ ರೀತಿ ವಿಶೇಷ ಅನಿಸ್ತಾ ಇದೆ, ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅವ್ರ ಪತ್ನಿಯಾಗಿ? ಹೀಗೆ ಗೊತ್ತಿಲ್ಲ ಏನು ಹೇಳಿ. ತುಂಬಾ ಖುಷಿ ಆಯ್ತು, ನನ್ನ ತಾಯಿನೇ ಬಂದಂಗೆ ಆಯ್ತು. ಯಾಕಂದ್ರೆ ಅವರು ಮಾತು ಕೊಟ್ಟಿದ್ರು, ನಾನು ಬರ್ತೇನಪ್ಪ, ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತಂದ್ರು. ತುಂಬಾ ಖುಷಿ ಆಯ್ತು. ಅದೇ ಪ್ರಕಾರ ನನಗೆ ದುಃಖನೂ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ, ಅವ್ರು ಇದಾರಂತೆ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ. ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮತ್ತೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಡೀ ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡಿದಂತೆ ಎಲ್ಲ ಕನ್ನಡ ಜನತೆ, ನನ್ನ ಊರ ಗ್ರಾಮ ಜನತೆ, ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಬೆನ್ನೆಲುಬು ನಿಂತಿದ್ದಾರೆ. ಇದೆಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮಗಳಿಗೆ ಸ್ಕೂಲ ನಾಮಕರಣ ಮಾಡಿದ್ರು, ಅದು ಅಂತೂ ಇನ್ನೂ ಅದ್ಭುತ. ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷೆ ಅಂತ
ನಾಮಕರಣ ಮಾಡಿದರೆ ನನ್ನ ತಾಯಿಗೆ, ನನ್ನ ಎರಡನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ನಾನು ಸಾಯೋವರೆಗೂ ದುಡಿತೀನಿ, ಸಮಾಜ ಸೇವೆ ಮಾಡ್ತೀನಿ. ಅಪ್ಪು ಅವರು ಸರ್ ಮಾಡಿದಂಥ ಕಾರ್ಯಗಳಲ್ಲಿ ನಾನು ರೈಲಿ ಪಾಲ್ಗೊಂಡು ಅವರ ಧೂಳಿನ ಸಮಯದಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ ಸರ್. ಮೇಡಮ್ ಅವರಿಗೆ ಬಂದು ಅವರೇ ಉದ್ಘಾಟನೆ ಮಾಡಿದ್ರು, ಏನ್ ಅನ್ಸುತ್ತೆ ಖುಷಿ? ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು ದೇವಸ್ಥಾನಕ್ಕೆ. ನಾವು ಬಹಳ ಆಸೆ ಇಟ್ಕೊಂಡಿದ್ವಿ, ಅವರೇ ಬರ್ಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು, ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡ್ಬೇಕಂತ. ಅದರ ಪ್ರಕಾರ ಅವರು ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು, ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು. ಆಮೇಲೆ ಅಭಿಮಾನಿ ಒಳಗಡೆ ಒಂದ್ ಎರಡು ನಿಮಿಷನಾದ್ರೂ ನೀವು ಕಾಲಿಟ್ಟು ಹೋಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಒಳಗಡೆನು ಬಂದು ಮನೆಯೆಲ್ಲ ನೋಡಿ ಇಷ್ಟು ಬಡವರಿದ್ರು ನೀವು ಇಷ್ಟೊಂದು ಗ್ರ್ಯಾಂಡ್ ಆಗೆಲ್ಲ ಮಾಡಿದ್ರಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು, ಅದ್ ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತಿತ್ತು. ಭಾವುಕರಾದ್ರು ಹತ್ರ ಕಣ್ಣೀರು ಹಾಕಿದ್ರು, ಭಾವುಕರಾದ್ರು ಮೇಡಮ್ ಮೂರ್ತಿ ನೋಡಿ ಭಾವುಕರಾದ್ರು, ಅವ್ರು ನೋಡಿ ನಮಗ್ ಭಾರಿ. ಅಲ್ಲೇ ಸ್ಟೇಜ್ ಮೇಲೆ ಅದೆಲ್ಲ ಫಂಕ್ಷನ್ ಇಲ್ಲ, ಇವಾಗ ಉದ್ಘಾಟನೆ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೂ ಅವ್ರು ಹಾಕಲ್ಲ, ನೈಟ್ ಏನಾದ್ರೂ ಇದು ಮಾಡ್ತೀವಿ. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು. ಇಷ್ಟೊಂದು ಬಡವರು ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ನಿಮ್ಮಂತ ಅಭಿಮಾನಿಗಳು ಇರಬೇಕು, ನಮ್ಮ ಯಜಮಾನರ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ರು ಸಾರ್ಥಕ ಆಯ್ತು ಅಂತ ಹೇಳಿ.
ಅಪೇಕ್ಷಾ ಅಪೇಕ್ಷಾ ಅಶ್ವಿನಿ ಮೇಡಮ್ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡತಕ್ಕಂತ ಅಶ್ವಿನಿ ಪುರಸ್ಕಾರ ಧನ್ಯವಾದಗಳು. ಕೇಳ್ತ ಕೂಡ